ವರ್ಷ 40 ವರ್ಷ ಕರ್ನಾಟಕದ ಜನ ಕಾದ್ರು ಆದ್ರೆ ರೈಲ್ ಬರಲೇ ಇಲ್ಲ ಈ ಕಾಂಗ್ರೆಸ್ ನವರು 20 ವರ್ಷ 30 ವರ್ಷ ಕಂಬಿನೇ ಇಲ್ಲದೆ ರೈಲ್ ಬಿಟ್ರು ಅಧ್ಯಕ್ಷರೇ ಕಂಬಿನೇ ಇಲ್ಲದೆ ರೈಲ್ ಬಿಟ್ರು ಇವರು ಇದು ಕಾಂಗ್ರೆಸ್ ನವರು 30 ವರ್ಷ 40 ವರ್ಷ ಕರ್ನಾಟಕದ ಇವತ್ತು ಕರ್ನಾಟಕದ ಇತಿಹಾಸದಲ್ಲೇನೇ ಅತಿ ಹೆಚ್ಚು ರೈಲ್ವೆ ಬಜೆಟ್ ನಲ್ಲಿ ರೈಲ್ವೆ ಅಲೋಕೇಶನ್ ಇವತ್ತು ಸಿಕ್ಕಿದ್ರೆ ಅದು ನರೇಂದ್ರ ಮೋದಿ ಸರ್ಕಾರದಲ್ಲಿ ಇವತ್ತು ಕರ್ನಾಟಕಕ್ಕೆ ಸಿಕ್ಕಿದೆ. ರೈಲ್ವೆ ಡಬ್ಲಿಂಗ್ ಇರಬಹುದು, ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಇರಬಹುದು, ರೈಲ್ವೆ ಸ್ಟೇಷನ್ ಗಳನ್ನ ವಿಶ್ವ ದರ್ಜೆಗೆ ಏರಿಸುವಂತದ್ದು ಇರಬಹುದು, ಅದು ನಮ್ಮ ಸರ್ಕಾರದಲ್ಲಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೀತಾ ಇದೆ. ಅಧ್ಯಕ್ಷರೇ ಅಧ್ಯಕ್ಷರೇ ಕರ್ನಾಟಕ ಒಂದು ಅತ್ಯಂತ ಪ್ರಗತಿ ಹೊಂದುತ್ತಾ ಇರುವಂತಹ ರಾಜ್ಯ. ಇಂಥ ರಾಜ್ಯಕ್ಕೆ ಏರ್ ಕನೆಕ್ಟಿವಿಟಿ ಬಹಳ ಮುಖ್ಯ. ಕರ್ನಾಟಕದಲ್ಲಿ ಕಳೆದ 8-9 ವರ್ಷದಲ್ಲಿ ಉಡಾನ್ ಸ್ಕೀಮ್ನ ಕೆಳಗಡೆ ಹೊಸ ಹೊಸ ಏರ್ಪೋರ್ಟ್ಗಳು ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಬೆಂಗಳೂರಿನಿಂದ ನೀವು ಶುರು ಮಾಡಿದ್ರೆ ಪ್ರತಿ 200-300 ಕಿಲೋಮೀಟರ್ಗೆ ಒಂದು ಹೊಸ ಏರ್ಪೋರ್ಟ್ ಉಡಾನ್ ಸ್ಕೀಮ್ನಲ್ಲಿ ನರೇಂದ್ರ ಮೋದಿ ನನ್ನ ನಾಡಿಗೆ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಮಂಗಳೂರು ಇರ್ಬೋದು, ಹುಬ್ಳಿ, ಧಾರವಾಡ, ಬೆಳಗಾವಿ, ಬೀದರು, ಕಲಬುರಗಿ, ಬಳ್ಳಾರಿ, ಇನ್ನೊಂದು ತಿಂಗಳಲ್ಲಿ ಶಿವಮೊಗ್ಗ ಏರ್ಪೋರ್ಟ್, 8 ಏರ್ಪೋರ್ಟ್ ಗಳಿಗಾಗಲೇ ಕೆಲಸ ಮಾಡ್ತಾ ಇದೆ. 9th ಏರ್ಪೋರ್ಟ್ ಇನ್ನೊಂದು ತಿಂಗಳಲ್ಲಿ ಶುರು ಆಗೋದಿದೆ. ಕರ್ನಾಟಕ ಟುಡೇ ಇಸ್ ಒನ್ ಆಫ್ ದ ಮೋಸ್ಟ್ ವೆಲ್ ಕನೆಕ್ಟೆಡ್ ಏರ್ವೇ ನೆಟ್ವರ್ಕ್ ಇರುವಂತಹ ರಾಜ್ಯ ಇವತ್ತು ದೇಶದಲ್ಲಿದ್ರೆ ಅದು ನಮ್ಮ ನಾಡು ಕರ್ನಾಟಕ. ಅಧ್ಯಕ್ಷರೇ ಕರ್ನಾಟಕಕ್ಕೆ ಒಂದು ಬಹಳ ದೊಡ್ಡ ಕೋಸ್ಟ್ ಲೈನ್ ಇದೆ. ನಮ್ಮ ಕಾರವಾರದಿಂದ ಪ್ರಾರಂಭ ಆಗಿ ಮಂಗಳೂರು ಕಾಸರಗೋಡಿನವರೆಗೆ ಒಂದು ಉದ್ದಕ್ಕಿರುವಂತಹ ಒಂದು ಕೋಸ್ಟ್ ಲೈನ್ ಕರ್ನಾಟಕದಲ್ಲಿದೆ. ಆದ್ರೆ ಎಷ್ಟೋ ವರ್ಷಗಳಿಂದ ಕರ್ನಾಟಕದ ಜನ ಈ ಕೋಸ್ಟ್ ಲೈನ್ ನಲ್ಲಿ ನಮ್ಮ ಪೋರ್ಟ್ಗಳಿಗೆ ಆಗಬೇಕಾದಂತಹ ಡೆವಲಪ್ಮೆಂಟ್ ಸರಿಯಾಗಿ ಆಗಿಲ್ವಲ್ಲ ಅನ್ನುವಂಥ ಒಂದು ಬೇಸರ ಕರ್ನಾಟಕದ ಜನಕ್ಕಿತ್ತು. ಆದ್ರೆ ಇವತ್ತು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮಂಗಳೂರು ಪೋರ್ಟ್ನ ರೀಡೆವಲಪ್ಮೆಂಟ್ಗೆ 3,500 ಕೋಟಿ ರೂಪಾಯಿಯಲ್ಲಿ ಕೆಲಸ ಶುರು ಮಾಡಿದೆ. ಕಾರವಾರದ INS ಕದಂಬ ಏನಿದೆ, INS ಕದಂಬ ನೇವಲ್ ಬೇಸ್ ನ ಶುರು ಮಾಡೋದಿಕ್ಕೆ ಸುಮಾರು 12,000 ಕೋಟಿ ರೂಪಾಯಿಯ ಯೋಜನೆ ಇವತ್ತು ಜಾರಿಯಲ್ಲಿದೆ. 12,000 crores ಟು ರೀಡೆವಲಪ್ ದಿ INS ಕದಂಬ ಪೋರ್ಟ್ ಇನ್ ಕಾರವಾರ್ ಅಂಡ್ ಅಪಾನ್ ಕಂಪ್ಲೀಷನ್ ದಿಸ್ ವಿಲ್ ಬಿ ಏಷ್ಯಾಸ್ ಲಾರ್ಜೆಸ್ಟ್ ನೇವಲ್ ಬೇಸ್ ಅಂಡ್ ಕರ್ನಾಟಕ ವಿಲ್ ಬಿ ದ ಪ್ರೌಡ್ ಸ್ಟೇಟ್ ಟು ಹೋಸ್ಟ್ ದಿಸ್ ಕೈಂಡ್ ಆಫ್ ಅ ಡಿಸ್ಟಿಂಕ್ಷನ್. ಇದು ಕರ್ನಾಟಕಕ್ಕೆ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತಹ ಕೊಡುಗೆ. ಏನು ಮಾಡಿದ್ರು ಇವರು ಕಾಂಗ್ರೆಸ್ನವರು 60 ವರ್ಷ 70 ವರ್ಷ ಅಂತ ಹೇಳಿ ಇವತ್ತು ಕರ್ನಾಟಕದ ಜನ ಕರ್ನಾಟಕದ ಯುವಕರು ಕಾಂಗ್ರೆಸ್ಸಿನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಧ್ಯಕ್ಷರೇ ಅಧ್ಯಕ್ಷರೇ ಇಷ್ಟೇ ಅಲ್ಲ, ಇವತ್ತು ನೀರು ವಿಚಾರಕ್ಕೆ ಬಂದಾಗ ಕರ್ನಾಟಕಕ್ಕೆ ಬಹಳ ದೊಡ್ಡದಾಗಿರುವಂತಹ ಒಂದು ಕೊಡುಗೆಯನ್ನ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸೇರಿ ಕರ್ನಾಟಕಕ್ಕೆ ಕೊಟ್ಟಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಆಲಮಟ್ಟಿ ಡ್ಯಾಮ್ನ ಹೈಟ್ ನ ಏರಿಸುವಂತಹ ಒಂದು ಮಹತ್ತರ ಯೋಜನೆಗೆ ಅಪ್ರೂವಲ್ ಕೊಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು. ಅದರಿಂದ ನಮ್ಮ ಉತ್ತರ ಕರ್ನಾಟಕದ ಎಷ್ಟೋ ಜಿಲ್ಲೆಗಳಿಗೆ ಸಹಾಯ ಆಯಿತು. ಇವತ್ತು ನರೇಂದ್ರ ಮೋದಿ ನೇತೃತ್ವದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ, ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು, ದಾವಣಗೆರೆ, ಈ ರೀತಿ ಮಧ್ಯ ಕರ್ನಾಟಕದ ಅಪ್ರೂವಲ್ ನಿಂದಾಗಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಗೆ ಇವತ್ತು ಈ ಬಜೆಟ್ ನಲ್ಲಿ ಸ್ಯಾಂಕ್ಷನ್ ಸಿಕ್ಕಿದೆ. 5,300 ಕೋಟಿ ರೂಪಾಯಿಗಳನ್ನು ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕಕ್ಕೆ ಈ ಬಜೆಟ್ ನಲ್ಲಿ ಕೊಟ್ಟಿದ್ದಾರೆ. ಮಹದಾಯಿ ಯೋಜನೆಗೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಎಷ್ಟೋ ಹಳ್ಳಿಗಳು, ಎಷ್ಟೋ ರೈತರು ಎಷ್ಟೋ ದಶಕಗಳಿಂದ ಕಾಯ್ತಾ ಇದ್ರು. ಆದ್ರೆ ಇವತ್ತು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮಹದಾಯಿ ಯೋಜನೆಗೂ ಕೂಡ DPRಗೆ ಅಪ್ರೂವಲ್ ಕೊಟ್ಟು ಈ ಕೆಲಸಗಳು ಪ್ರಾರಂಭ ಆಗುವಂತದ್ದಿದೆ. ಕರ್ನಾಟಕ ಸಮೃದ್ಧಿಯಾಗಿ, ಕರ್ನಾಟಕ ಹಸಿರಾಗಿ, ಕರ್ನಾಟಕದ ನೀರಾವರಿ ಸಂಪನ್ನವಾಗಿ ನಮ್ಮ ರೈತರು ಮತ್ತಷ್ಟು ಶಕ್ತಿಶಾಲಿಯಾಗಲಿದ್ದಾರೆ. ಇದಕ್ಕೂ ಕೂಡ ನಾನು ನರೇಂದ್ರ ಮೋದಿ ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಧ್ಯಕ್ಷರೇ ನಾವು ಅಣೆಕಟ್ಟುಗಳನ್ನು ಮಾತ್ರ ನಿರ್ಮಾಣ ಮಾಡ್ತಾ ಇಲ್ಲ, ಅಣೆಕಟ್ಟಿನಲ್ಲಿ ಪ್ರೊಟೆಕ್ಟ್ ಆಗುವಂತಹ ಸಿಗುವಂತಹ ನೀರನ್ನ ಮನೆ ಮನೆಗೆ ತಲುಪಿಸ್ಲಿಕ್ಕೆ ಜಲ ಜೀವನ್ ಮಿಷನ್ ನಲ್ಲಿ ಮನೆ ಮನೆಗೆ ನಲ್ಲಿಯಲ್ಲಿ ನೀರು ತೆಗೆದುಕೊಂಡು ಹೋಗುವಂತಹ ಯೋಜನೆಯನ್ನು ಕೂಡ ನರೇಂದ್ರ ಮೋದಿ ಸರ್ಕಾರ ಕರ್ನಾಟಕದಲ್ಲಿ ಅತ್ಯಂತ ವೇಗವಾಗಿ ರಾಜ್ಯ ಸರ್ಕಾರದ ಸಹಾಯದೊಂದಿಗೆ ಮಾಡ್ತಾ ಇದೆ. ನಾನು ಒಂದು ಸಣ್ಣ ಸ್ಟಾಟಿಸ್ಟಿಕ್ಸ್ ನಿಮ್ಮ ಎದುರುಗಡೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಧ್ಯಕ್ಷರೇ ಇಡೀ ಕರ್ನಾಟಕದಲ್ಲಿ 2019 ಮುಂಚೆ ನಲ್ಲಿಯಲ್ಲಿ ನೀರು ಬರ್ತಾ ಇದ್ದಂತಹ ಮನೆಗಳಿದ್ದಿದ್ದು ಕೇವಲ 24 ಲಕ್ಷ, ಕೇವಲ 24 ಲಕ್ಷ. ಆದ್ರೆ ಇವತ್ತು 55 ಲಕ್ಷಕ್ಕೂ ಹೆಚ್ಚು ಮನೆಗಳಿಗೆ ಇವತ್ತು ನಲ್ಲಿಯಲ್ಲಿ ನೀರು ಬರ್ತಾ ಇದೆ. ಈ ಕೀರ್ತಿ ಯಾರಿಗಾದ್ರೂ ಹೋಗತ್ತೆ ಅಂತಂದ್ರೆ ನನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಈ ಕೀರ್ತಿ ಹೋಗುತ್ತೆ. 40 ವರ್ಷದಿಂದ ಸಬರ್ಬನ್ ರೈಲ್ ಪ್ರಾಜೆಕ್ಟ್ ಬೆಂಗಳೂರಿನಲ್ಲಿ ಪೆಂಡಿಂಗ್ ಇತ್ತು. ಕರ್ನಾಟಕದಲ್ಲಿ ಡೆಲಿಗೇಷನ್ಸ್ ಗಳನ್ನ ಕರ್ಕೊಂಡು ಹೋದ್ವಿ, ಡೆಲ್ಲಿಗೂ ಬಂದ್ವಿ, ಸರ್ಕಾರಗಳು ಬದಲಾಯಿತು, ಆದ್ರೆ ಸಬರ್ಬನ್ ರೈಲ್ ಪ್ರಾಜೆಕ್ಟ್ ಮಾತ್ರ ಬೆಂಗಳೂರಿಗೆ ಸಿಗ್ಲಿಲ್ಲ. ಆದ್ರೆ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಬಂದ್ರು, ಬೆಂಗಳೂರಿಗೆ ಬಂದ್ರು, ಬೆಂಗಳೂರಿಗೆ ಆಶ್ವಾಸನೆ ಕೊಟ್ರು.
ನಲವತ್ತು ವರ್ಷದಿಂದ ಆಗದಲೇ ಇರುವಂತಹ ಪ್ರಾಜೆಕ್ಟ್ ಅನ್ನ 40 ತಿಂಗಳಲ್ಲಿ ನಾನು ಮಾಡಿ ತೋರಿಸ್ತೇನೆ ಅನ್ನುವಂತಹ ಆಶ್ವಾಸನೆಯನ್ನು ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ವಾಟ್ ಹ್ಯಾಸ್ ನಾಟ್ ಹ್ಯಾಪನ್ಡ್ ಇನ್ 40 ಇಯರ್ಸ್ ದ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಕಮಿಟೆಡ್ ಟು ಕಂಪ್ಲೀಟ್ ಇನ್ 40 ಮಂತ್ಸ್. ದಿಸ್ ಇಸ್ ದ ಸ್ಪೀಡ್ ಅಂಡ್ ಸ್ಕೇಲ್ ಆಫ್ ನರೇಂದ್ರ ಮೋದಿ ಗವರ್ಮೆಂಟ್. ಇದನ್ನ ಇವತ್ತು ಕರ್ನಾಟಕದ ಜನ, ಬೆಂಗಳೂರಿನ ಜನ ನೋಡ್ತಾ ಇದ್ದಾರೆ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನ ಎದುರಿಸ್ತಾ ಇರುವಂತಹ ನಗರ, ವೇಗವಾಗಿ ಬೆಳೀತಾ ಇರುವಂತಹ ನಗರ. ಬೆಂಗಳೂರಿಗೆ ಮೆಟ್ರೋ ಕನೆಕ್ಟಿವಿಟಿ, ಏರ್ಪೋರ್ಟ್ಗೆ ಮೆಟ್ರೋ ಇರಬಹುದು, ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಗೆ ಮೆಟ್ರೋ ಇರಬಹುದು, ನಮ್ಮ ಸರ್ಕಾರದಲ್ಲಿ ಜಾಸ್ತಿ ಆಗಿದೆ. ಅಧ್ಯಕ್ಷ